ವಯಸ್ಸು 40-50 ಮೇಲಾಯ್ತಾ? ಹಲ್ಲಿನ ಅಸಾಧ್ಯ ಪ್ರಾಬ್ಲಮ್ಗಳು, ಬಿದ್ದೋಗೋ ಹಲ್ಲುಗಳು, ಇಳಿಸಾಕೋ ಹಲ್ಲುಗಳು, ಹಿಂಗೆ ಡೆಂಟಿಸ್ಟ್ಗಳದ್ದು ಅಸಾಧ್ಯ ಫೀಸ್ಗಳು ಕೊಡೋಕ್ಕಾಗ್ದಲ್ಲೇ ಇರೋ ದುರವಸ್ಥೆಯಲ್ಲಿದ್ದೀರಾ ನೋಡ್ರಿ. ನಾನು ಹೋಗಿದ್ದೆ ಇವತ್ತು ಅರಕಲ್ಗಳಿಗೆ ಹೋಗಿದ್ದೆ, ಮತ್ತಿರ ನಂದು ಇಲ್ಲಿ ಹಲ್ಲಿಂದು ಎಮರ್ಜೆನ್ಸಿ ಪ್ರಾಬ್ಲಮ್ ಸೆಟ್ ಸರಿ ಮಾಡಿಸ್ಕೊಬ್ರಕ್ಕೆ ಅಂತ. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಂಪ್ಲಾಯ್ ಮಾಡ್ಕೊಂಡ್ರೆ ಇಬ್ಬರು ಡೆಂಟಿಸ್ಟ್ಗಳು 3:30 ಗಾಯಬಾಗೋಗಿದ್ರು. ಇಂಥ ದುರವಸ್ಥೆಯಲ್ಲಿ ನಾನು ಸುಮಾರು ದಿನದಿಂದ ಕಂಡಿಡ್ಕೊಂಡ್ರು, ಸ್ವಂತ ಕಂಡಿಡ್ಕೊಂಡ್ರು ಔಷಧ ಏನಪ್ಪ ಅಂದರೆ ಇದು ನೋಡಿ, ಇದು ನಾನು ಚೂ ಮಾಡಿರೋದು ಅಗದಿರೋದು ಏನಂತಾರೆ ವಿಳ್ಳೆದೆಲೆದು ತೊಟ್ಟು ಆಯಿತಾ. ವಿಳ್ಳೆದೆಲೆಗಳೆಲ್ಲ ಸಂತೆ ಪಂತೆಲೆಲ್ಲ ಎಲೆ ಸಿಗುತ್ತೆ ತಿನ್ನಕ್ಕೆ, ಎಲೆಯಲ್ಲೂ ಇರುತ್ತೆ ಅದೇ ಕೆಮಿಕಲ್, ಈ ತೊಟ್ಟಲ್ಲೂ ಇರುತ್ತೆ. ನನಗೆ ಇಲ್ಲಿ ಹಲ್ಲು ಸಾಧ್ಯ ನೋವು, ಇಲ್ಲಿಂದ ಇಲ್ಲಿ ಕಿವಿ ಹೋಗಿ ಕಿವಿಯಿಂದ ಇಲ್ಲಿ ಟೆಂಪಲ್ ತನಕ ಹೋಗಿದೆ. ಆ ಸೀಮೆ ನೋವು ಕೆಳಗಡೆಗೂ ಇಲ್ಲೂ ಇಲ್ಲಿಂದನೇ ಈ ನರ್ವ್ಗೇಟ್ಗಳಿಂದ ಇಲ್ಲಿ ಆಗಲಿಲ್ಲ, ಪಕ್ಕ ಪಕ್ಕ ಇರುತ್ತಲ್ಲ ಇದೆಲ್ಲ ಪಕ್ಕ ಪಕ್ಕ ಇರುತ್ತಲ್ಲ ಇಲ್ಲೆಲ್ಲ. ಇವತ್ತು ವರ್ಸ್ಟ್ ಕೇಸ್ ಆಗಿ ಇಷ್ಟು ತೀರನೇ ಎಮರ್ಜೆನ್ಸಿ ಕೇಸ್ ಇತ್ತು. ನನಗೆ ನೋವು ತಡಿಯೋಕ್ಕೆ ಆಗೋದಿಲ್ಲ ಕಣ್ರಪ್ಪ, ಹಲ್ಲು ನೋವು ತಡಿಯೋಕ್ಕೆ ಆಗೋದಿಲ್ಲ ಅಂತ ದುರವಸ್ಥೆಯಲ್ಲಿ ನೀವಿದ್ದೀರಾ ಅನ್ಕೊಳ್ಳಿ. ಪೇನ್ ಕಿಲ್ಲರ್ಗಳು ಇವೆಲ್ಲ ನುಂಗಿದ್ರೆ ಭಾಳನೇ ಹೆಲ್ತಿಗೆ ಪ್ರಾಬ್ಲಮ್ಮು ಆಯಿತಾ. ನೀವೇ ನಿಮಗೆ ಎಲ್ಲ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನೋಡ್ಕೊಳ್ಳಿ ವಿಡಿಯೋ, ಯೂಟ್ಯೂಬ್ ಯಾಕೆ ಗೂಗಲಲ್ಲೇ ಸಿಗುತ್ತೆ ಇನ್ಫಾರ್ಮೇಷನ್ನು. ಇದೆ ಅದೆಲ್ಲ ಇರ್ತಾವಲ್ಲ ಅಂತಾರೆ ಗುಡುಲು 650, ಆಮೇಲೆ ಪ್ಯಾರಾಸಿಟಮಾಲ್ ಇವೆಲ್ಲವೂ. ಹಾಗೆಲ್ಲ ನುಂಗ್ತಾ ಇದ್ರೆ ಒಳ್ಳೆಯದಲ್ಲ. ನಮ್ಮ ಸಾಯಕಾಲ ಬಂದವಾಗ ಅವಕ್ಕೆ ಮಾಡಬೇಕಾಗಿದ್ದ ಔಷಧಗಳು ಕೆಲಸ ಮಾಡೋದಿಲ್ಲ. ಹಾಗಾಗಿ ನೋಡ್ರಿ ಹಿಂಗೆ ಮಾಡ್ರಿ. ನನಗೆ ಎಷ್ಟು ಜೋರಾಗಿ ನೋಯ್ತಿತ್ತು ಹಲ್ಲು ಈಗ ಅಂದರೆ, ನಾನು ನ್ಯೂಸ್ ನೋಡ್ತಾ ಇದ್ದೆ, ನಾ ಎದ್ದೋಗಿ ಇದನ್ನು ಕಿತ್ಕೊಂಬರೋಕ್ಕೆ ನನ್ನ ಗಿಡದಲ್ಲಿ ಆಗದಲ್ಲಿರೋವಂಥ ದುರವಸ್ಥೆಯಲ್ಲಿ ನನ್ನ ಕಣ್ಣಲ್ಲಿ ನೀರು ಸುರಿಯೋಕೆ ಶುರು ಆಗ್ಬಿಡ್ತು, ಅಷ್ಟು ಜೋರು ನೋವು. ಇದು ತಗೊಂಡು ನಾನು ಇಲ್ಲಿ ಎಲ್ಲಿ ಇನ್ಫೆಕ್ಷನ್ ಆಗಿದೆಯೋ ಅಲ್ಲಿಂದು ಅಲ್ಲಿಗೆ ಚೂ ಮಾಡಿ ಸುಮ್ಮನೆ ಒಂದ್ಸಲ ಚೂ ಮಾಡಿ ಬಿಡಿ, ಅದು ತಂತಾನೇ ರಿಲೀಸ್ ಆಗುತ್ತೆ. ಅದೇನು ಅದರೊಳಗಡೆ ಇರೋವಂಥ ಏನು ಮೆಡಿಸಿನಲ್ ವ್ಯಾಲ್ಯೂ ಏನಿದೆಯೋ ಅದರದ್ದು ಅದು ತಂತಾನೇ ರಿಲೀಸ್ ಆಗುತ್ತೆ. ಎಲ್ಲೆಲ್ಲಿಗೆ ನನಗೆ ಇಲ್ಲಿ ಮೇಲುಗಡೆ ಹಲ್ಲು ಇನ್ಫೆಕ್ಷನ್ ಆಗಿರೋದು, ಕೆಳಗಡೆನೂ ಉಂಟು ಈ ಕಡೆನೂ ಉಂಟು, ಈ ಸದ್ಯಕ್ಕೆ ಈ ಕಡೆ ನೋವಿಲ್ಲ. ಹಾಗಾಗಿ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಆದರೆ ಇದು ಒಂದು ಸಲ ಬ್ಲಡ್ ಸ್ಟ್ರೀಮ್ಗೆ ಸೇರ್ಕೋತು, ಅದು ಏನು ಕೆಮಿಕಲ್ ಇದೆಯೋ ಅದು ವೇಳೆದೆಲೆಯಲ್ಲಿ ಏನಿದೆ ಅಂತ ಗೂಗಲ್ಗೆ ಕೇಳಿ ತಿಳ್ಕೊಳ್ಳಿ. ಹಿಂಗೆ ಮಾಡಿದ್ದು ಒಂದು ಅದ್ರ ಜ್ಯೂಸ್ ಏನು ಬರುತ್ತೋ ಅದು ಹಲ್ಲಿಗೆ ಸೀದಾ ಹೋಗುತ್ತೆ. ದಡೀರ್ ಔಷಧ ನೋವಿಗೆ ಇನ್ಫೆಕ್ಷನ್ನಿಗೆ, ನಿಮ್ಮ ಬಾಯಿನ ನೀವು ಸ್ಯಾನಿಟೈಸ್ ಮಾಡ್ಕೊಳ್ಳೋಕ್ಕೆ. ದಿನಾ ಬೆಳಗ್ಗೆ ಎದ್ದು ಪರದೇಶಿಗಳು ಬಿಟ್ಟೋಗಿರೋ ಟೂತ್ ಪೇಸ್ಟನ್ನ ಬಾಯ್ಗೆ ಹಾಕೊಂಡು, ಸೋಪನ್ನ ಬಾಯ್ಗೆ ಹಾಕೊಂಡು ಏನು ಮಾಡ್ತಿರೋ? ವರ್ಸ್ಟ್ ಕೇಸು ಅದೇ ವಿಳ್ಳೆದೆಲ್ಲದು ಒಂದಿಷ್ಟಾಗಲ್ಲ, ತೀರ ಖಾರ ಖಾರ ಇತ್ತು ಅಂಬಾಡಿ ಎಲೆ, ಯಾಕೆ ತಿನ್ನಬಾರ್ದು, ಏನೋ ಕೆಟ್ಟದು ಅದು ತಲೆ ತಿರುಗಿಸುತ್ತೆ ಅನ್ನೋದ್ರ ಹೆಂಗೆ ತಲೆ ತಿರುಗಿಸ್ತೋ ಗೊತ್ತಿಲ್ಲ. ಒಟ್ಟಿಗೆ ಬಾಯೆಲ್ಲ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಬೇಸಿಸಿಟಿಗೆ ಅದಕ್ಕೆ ಸುಣ್ಣ ಹಾಕೋಬೇಕಾಗತ್ತೆ. ವಿತೌಟ್ ಸುಣ್ಣ ಹಾಕೊಂಡು ತಿಂದ್ರೋ ಅಂಬಾಡಿ ಎಲೆ ಗೋವಿಂದ ಗೋವಿಂದ ನಿಮ್ಮ ಬಾಯಿ ಸುಟ್ಟೋಗುತ್ತೆ ಆಯ್ತಾ. ಬೇರೆ ಯಾವ್ದಾರ ನಾಟಿ ಎಲೆ ಸಿಕ್ಕಿದ್ರೆ ನಾಟಿ ಎಲೆ ಇಸ್ ಓಕೆ ಓಕೆ. ಈಗ ನಾನು ನಾಟಿ ಎಲೆಗಿಂತ ಅಂಬಾಡಿ ಎಲೆದನ್ನೇ ಬರೀ ತೊಟ್ಟು ಎಲೆ ಅಲ್ಲ, ತೊಟ್ಟನ್ನ ಮಾತ್ರ ಎಲ್ಲಿಗೆ ಬೇಕು ಎಕ್ಸಾಕ್ಟ್ಲಿ ಆ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಹೊರತು ಅದು ಸೀದಾ ಹೋಯ್ತು ಅಲ್ಲಿಗೆ ಹೊರತು ಬಾಯಿಂದ ಬೇರೆ ಜಾಗಕ್ಕೆಲ್ಲ ಹೋಗಿಲ್ಲ. ಆದರೆ ನಂದು ಸಲೈವಾದಲ್ಲಿ ಡೈಲ್ಯೂಟ್ ಆದಮೇಲೆ ಆಮೇಲೆ ನಾನು ಬಾಯೆಲ್ಲ ಮುಕ್ಕಳಿಸ್ತೀನಿ ಅದರಲ್ಲಿ. ಆ ಥರ ಡೈಲ್ಯೂಟ್ ಆದಮೇಲೆ ಏನೂ ಆಗಲ್ಲ.
ಕಾನ್ಸಂಟ್ರೇಟ್ ಆಗಿರುವಂತದ್ದು ಅದ್ರ ಜ್ಯೂಸನ್ನ ನಾವು ಚೂ ಚೂ ಮಾಡಿ ಅಲ್ಲಿ ಇಲ್ಲಿ 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 ಇಟ್ಕೊಂಡು ಬಾಯಿಲಿ ಅಂತೇಳಿ ನಿಮ್ಮ ಬಾಯಿ ಸುಟ್ಟು ಹೋಗೋದು ಗ್ಯಾರಂಟಿ. ಪಾಸಿ ಆಗಕ್ಕೆ 4-5 ದಿನಗಳ ಟೈಮ್ ಬೇಕಾಗುತ್ತೆ. ಎಲೆಗಳನ್ನ ಚೂಸ್ ಮಾಡೋವಾಗ ಕರೆಕ್ಟಾಗಿ ನೋಡಿ ಮಾಡಿ ಚೂಸ್ ಮಾಡಿಕೊಂಡು ಇದು ಯಾವ ಜಾತಿ ಅಂತ ಪತ್ತೆ ಮಾಡಿಕೊಂಡು ಆಮೇಲೆ ಇಟ್ಕೊಳ್ಳೋಕ್ಕೇನು ಕಷ್ಟ. ನನ್ನ ಹತ್ರ ಈಗ 2-3 ವೆರೈಟಿ ಇದ್ದಾವೆ. ಯಾವಾಗ ತೀರಾ ಅದೇನ ಹೇಳಿದ್ನಲ್ಲ ಕಣ್ಣಲ್ಲಿ ನೀರು ಸುರಿಯೋ ಲೆವೆಲ್ಗೆ ಹೋಗ್ಬಿಡ್ತು ಪೇಯ್ನು, ಆ ಲೆವೆಲ್ಗೆ ಹೋಗ್ಬಿಡ್ತು ಇನ್ಫೆಕ್ಷನು ನಿಮ್ದು ಹಲ್ಲಿಂದು ನಿಮ್ದು ಬಾಯಿ ಒಗಡೆದು ಇದು ಡೆಂಟಲ್ ಹಲ್ಲುಗಳದ್ದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಂಬಾಡಿ ಎಲೆ ತೊಟ್ಟೆನೆ ಬೆಟರ್. ಎಲೆ ತೊಟ್ಟು ಮಾತ್ರ ಎಲೆ ಹಾಕೋಬೇಡಿ, ಸೀದಾ ಸೀದಾ ಬಾಯಿ ಸುಟ್ಟೋಗುತ್ತೆ ನೋಡಿ. ತೊಟ್ಟು ಅಷ್ಟುದ್ದದ್ದು ಬರುತ್ತೆ ಅದು, ಅದಷ್ಟನ್ನು ಕಿಟ್ಕೊಂಡು ಬಂದು ನಾನು ಸುಮ್ಮನೆ ಹಿಂಗೆ ಇಟ್ಕೊಂಡು ಚೂ ಮಾಡೋಕೆ ಶುರು ಮಾಡಿದೆ. ಸ್ಲೋಲಿ ಅದು ಹೋಗಿ ನನಗೆ ದಡ್ ದಡೀರನೆ ನನಗೆ ಒಂದು ಚೂರು ಪೇಯ್ನ್, ಚೂರು ಇಲ್ಲ ಅಂತಲ್ಲ ಸ್ಲೈಟ್ಲಿ ಉಂಟು, ಇಲ್ಲಿ ತನಕನೇ ಉಂಟು. ಆದರೆ ಕಣ್ಣಲ್ಲಿ ನೀರು ಸುರಿಸೋಗೋ ಸುರಿಸ್ಕೊಂಡು ತಡಿಲಾರದಷ್ಟು ನೋವು ಏನಿತ್ತಲ್ಲ 100%ಅಲ್ಲಿ 90% ಸರಿ. ಇನ್ನು 10% ಉಂಟು, ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತಾದ್ಮೇಲೆ ನೋವು ಇತ್ತೋ ಇಲ್ವೋ ಅನ್ನೋ ಲೆವೆಲ್ಗೆ ಮಾಯ ಆಗೋಗುತ್ತೆ. ಇದು ಸತ್ಯ. ಯಾರ್ಯಾರೆಲ್ಲ ಹಲ್ಲಿನ ಪ್ರಾಬ್ಲಮ್ಮಿಂದ ನರಳತಾ ಇದ್ದೀರೋ ನೀವೆಲ್ಲ ಸಣ್ಣ ಟೆಸ್ಟ್ ಅದೇನಂತಾರೆ ಲಿಟ್ಮಸ್ ಟೆಸ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಆ ಥರ ಮಾಡಿ ನೋಡ್ಕೋಬೋದು. ಸುಮ್ಮನೆ ಮಾಡಿ ನೋಡ್ಕೊಳ್ಳಿ. ನಾನಂತೂ ಟೂತ್ಪೇಸ್ಟ್ ಯೂಸ್ ಮಾಡೋದಪ್ಪ, ನೀನು ಟೂತ್ಪೇಸ್ಟ್ ಯೂಸ್ ಮಾಡೋದಿಲ್ಲ ನೀ, ಅದಕ್ಕೆ ಹಿಂಗೆ ಬಂದದ್ದೆ ಕಾಯಿಲೆ ಅಂತೆಲ್ಲ ಡಾಕ್ಟ್ರ್ಗಳು ಚೀ ಅದು ಎಲ್ಲ ಚೀಪ್ ರೇಟೆಡ್ ಅವ್ರದ್ದು ಇದು ಅದಕ್ಕೆ ಅಂತಾರೆ ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳ್ಬೇಕು ನಾನು. ಎಂಥದ್ದಿಲ್ಲ, ಈ ಟೂತ್ಪೇಸ್ಟು ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ ಕಡೆ ಹಂಗಾರೆ ನಮ್ಮ ದೇಶದಲ್ಲಿರೋ ಜನ ಲೂತಿರ್ಲಿಲ್ವಾ, ಹೆಂಗ್ ಉಚ್ಚಿದ್ರು ಅದಕ್ಕೇನಂತಾರೆ ಬಾಯಿನ ಸ್ಯಾನಿಟೈಸ್ ಮಾಡ್ಕೊಳ್ಳೋ, ಸ್ಯಾನಿಟೈಸ್ ಅಂದರೆ ಶುದ್ಧೀಕರಣ ಮಾಡ್ಕೊಳ್ಳೋಕೆ ವೈರಸ್ಸು ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸಾಕಕ್ಕೆ. ನೀವು ಮಾಡ್ತಿದ್ರು ಬೇವಿನ ಕಡ್ಡಿಲಿ ತಿಕ್ಕೋತಾ ಇದ್ರು ಹಲ್ಲು ಅಲ್ವಾ, ಬೇವಿನ ಕಡ್ಡಿ ಹೋಗಿ ಕಿತ್ಕೊಬರ್ಬೇಕೋ ಅದು ಮರ ಹತ್ತಬೇಕೋ ಅವೆಲ್ಲ ಕಷ್ಟ. ಆದರೆ ಎಲೆ ಫಟಾಫಟ್ ಸಿಕ್ಕೋಗ್ಬಿಡುತ್ತೆ ವಿಳ್ಳೆದೆಲೆ. ವಿಳ್ಳೆದೆಲೆ ನಾನು ಯೂಸ್ ಮಾಡ್ತೀನಿ ಟೂತ್ಪೇಸ್ಟಿಗೆ ಬದಲಾಗಿ. ಅದು ಅಲ್ಲದಲೇ ನನಗಿಲ್ಲಿ ಏನೇನೆಲ್ಲ ಕಲ್ಲಿಂದ ಪ್ರಾಬ್ಲಮ್ಗಳಾಗಿದ್ದವು ಅದೆಲ್ಲ ಈ ಡೆಂಟಿಸ್ಟ್ಗಳು ಈ ಗೌರ್ಮೆಂಟ್ ಹಾಸ್ಪಿಟಲ್ ಡೆಂಟಿಸ್ಟ್ಗಳು ಟೈಮಿಗೆ ಸರಿಯಾಗಿ ಮಾಡ್ರಪ್ಪ ಇದು ಫಿಲ್ಲಿಂಗ್ ಅಂತ ಮಾಡ್ದಲೆ ಕದ್ದು ಓಡಾಡ್ತಾರ ಕಳ್ವ್ಯವಹಾರ ಮಾಡ್ಕೊಳ್ತಿರ್ತಾರಲ್ಲ ಆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಇವರು ಇವತ್ತು ಈ ಡೆಂಟಿಸ್ಟ್ಗಳು ಇಲ್ಲಿ ಡೆಂಟಿಸ್ಟ್ಗಳೇ ಮಾಯ ಆಗೋಗ್ಬಿಟ್ಟಾರೆ. ಆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಡೆಂಟಿಸ್ಟ್ಗಳು ಇರ್ತಾರೆ, ಸುಮ್ಮನೆ ಆ ಟೆಸ್ಟ್ ಬರ್ಕೋಬಾ ಈ ಟೆಸ್ಟ್ ಬರ್ಕೋಬಾ ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೋಬಾ ಹಿಂಗೆಲ್ಲ ಬರ್ತಾರೆ. ಮಾನ ಮರ್ಯಾದಿ ಒಂದು ಇಲ್ದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲು ಡಾಕ್ಟರ್ಗಳು ಇವರು ನ್ಯಾಯ ನೀತಿದಿರೋದೊಂದು, ಇವ್ರು ಹೇಳ್ಕೊಂಡು ತಿರ್ಗೋದು ಮತ್ತಿನ್ನೊಂದು. ಡಾಕ್ಟರ್ಗಳು ಕಳ್ಳ ಡಾಕ್ಟರ್ಗಳು ಸುಳ್ಳು ಡಾಕ್ಟರ್ಗಳು ನ್ಯಾಯ ನೀತಿಲಿ ಓದಿ ಬಂದು ಅದೇನೋ ಓದ್ ಗೀತಿ ಎಲ್ಲ ತಗೋಬತ್ತಾರಲ್ಲ ಡಾಕ್ಟರ್ಶಿಪ್, ಡಾಕ್ಟರ್ ಗಿರಿ ಮಾಡಿದ್ಮೇಲೆ ಪೇಷಂಟ್ಗಳಿಗೆ ನಾವು ಯಾವುದೇ ಕಾರಣಕ್ಕೂ ಚೀಟಿಂಗ್ ಮಾಡಲ್ಲ, ಪೇಷಂಟ್ಗಳ ಜೊತೆ ಸರಿಯಾದ ನ್ಯಾಯ ನೀತಿಲಿ ಇರ್ತೀವಿ ಅಂತ. ಆ ಥರ ಇದ್ರೆ ಡಾಕ್ಟರ್ಗಳು ಅವ್ರು ಒಳ್ಳೆ ಡಾಕ್ಟರ್ಗಳಾಯ್ತು. ಕಳ್ಳ ಡಾಕ್ಟರ್ಗಳು 90% ಇದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ಕಾಲೇಜ್ಗಳು ಹೆಚ್ಚಾಯ್ತಿದ್ದಾವೆ ಹೊರತು ಕ್ವಾಲಿಟಿ ಹೆಚ್ಚಾಯ್ತಿಲ್ಲ, ಕ್ವಾಲಿಟಿ ಹಿಂಗೆ ಬೀಳ್ತಾ ಇದೆ. ದುಡ್ಡು ಕೊಟ್ಟು ಡಿಗ್ರಿಗಳನ್ನ ಕೊಂಡ್ಕೋತಾರೆ ಡೊನೇಷನ್ ಶೀಟಲ್ಲಿ. ನನ್ನ ಅಕ್ಕಪಕ್ಕದಲ್ಲೇ ಇದ್ದಾರೆ ಜನ ಡೊನೇಷನ್ ಶೀಟಲ್ಲಿ ಊದಿ ಊದಿ ಮರಳಾಗಿರೋರು. ತಲೆ ಒಳ್ಳೆ ಬುದ್ಧಿ ಇದ್ರೂ ಪರವಾಗಿಲ್ಲ, ಮೋಸ ಅಂತೂ ಮಾಡಿರ್ತಿರಲ್ಲ. ಕಳ್ಳಿ ಡಿಗ್ರಿ ಸುಳ್ಳು ಡಿಗ್ರಿ ಅಂತವ್ರು ಮಾಡ್ತಾರೆ ಇನ್ನ ಈ ಕೆಲಸ. ಅಂತೂ ನಾನು ಏನು ಕಂಡಿಡ್ಕೊಂಡಿದ್ದೀನಿ, ಔಷಧ ಸೂಪರ್ ಔಷಧ ನೋಡ್ರಿ. 1 ಗಂಟೆ ಹಿಂದ್ಗಡೆ ನನಗೆ ನೋವು ತಡಿಯೋಕ್ಕಾಯ್ತಿರಲಿಲ್ಲ, ಈಗ ಪೂರ ವಾಸಿ ಆಯಿತು.
ಕೈಯಲ್ಲಿ ಅದು ತೊಟ್ಟೆಲ್ಲ ಯೂಸ್ ಮಾಡಿ ಆದಮೇಲೆ ಉಳಿದಿತ್ತಲ್ಲ ಎಲೆ, ಅದು ತೀರಾ ಅಸಿಡಿಟಿ ಜಾಸ್ತಿ ಇರುತ್ತೆ. ಖಾರ ಖಾರ ಅಂತಾರೆ ಕನ್ನಡದಲ್ಲಿ, ಅಸಿಡಿಟಿ ಅಂತಾರೆ ಇಂಗ್ಲೀಷಲ್ಲಿ. ಅಂತ ಅಂದರೆ ಸುಟಾಗ್ತದೆ ಬಾಯನ ಜೋಪಾನ ಅಂತ ಅರ್ಥ. ಬೇಸ್ ಅಂದರೆ ಅದು ಸುಣ್ಣ, ಗೊತ್ತಾಯ್ತಾ? ಆ್ಯಸಿಡ್ ಅಂದರೆ ಅದು ಎಲೆ ಒಳಗಡೆ ಇರ್ತದೆ ಅದು ಆ್ಯಸಿಡ್. ಮುಖಕ್ಕೆ ಎರಚಿದ್ರೆ ಸುಟೋಗತ್ತರತ್ತ ಅಂದರೆ ಗೊತ್ತಾಗುತ್ತಾ? ಅದಿರ್ತದೆ ಅಂಬಾಡಿ ಎಲೆ ಒಳಗಡೆ ಜಾಸ್ತಿ ಇರುತ್ತೆ. ಇನ್ನೊಂದು ನಾಟಿ ಎಲೆ ಅಂತಾರೆ, ಅದರೊಳಗಡೆ ಸ್ವಲ್ಪ ಕಮ್ಮಿ ಇರುತ್ತೆ, ಅದರ ಎಫೆಕ್ಟ್ ಒಂಚೂರು ಕಮ್ಮಿ ಇರುತ್ತೆ. ನಾನು ಅದು ಆಗಲೇ ಯೂಸ್ ಮಾಡಿದ್ನಲ್ಲ, ನನಗೆ ಇನ್ನೊಂದು ಪರ್ಸೆಂಟ್ ಏನೋ ಇಲ್ಲಿದೆ ನೋವು ಅಷ್ಟೇ, ಇಲ್ಲಿ ಇದ್ದ ಒಡೆಯ ಅಲ್ಲಿ ಹಿಂದಗಡೆ ಅಲ್ಲಿ ಅಷ್ಟೇ. ಇನ್ನು ಕೈಯಲ್ಲಿ ಪೂರ ಎಲೆ ಹಿಡ್ಕೊಂಡಿದ್ನಲ್ಲ, ಅಸಾಧ್ಯ ಇತ್ತು ಅದರೊಳಗಡೆ. ಏನು ಆ್ಯಸಿಡು, ಆ್ಯಸಿಡು ಔಷಧದ ಆ್ಯಸಿಡ್ ಅದು, ಆಯಿತಾ? ಔಷಧೀಯ ಗಿಡ ಅದು ವಿಳ್ಯದೆಲೆ. ಅದಕ್ಕೆ ಮತ್ತೆ ನಮ್ಮ ಸಂಸ್ಕೃತಿ ಒಳಗಡೆ ಅದನ್ನು ಅಟ್ಟದಲ್ಲಿಟ್ಟು ಪೂಜೆ ಮಾಡ್ತಾರೆ. ನಾನೇನು ಮಾಡಿದೆ, ಕೈಯಲ್ಲಿ ಉಳಿದಿತ್ತಲ್ಲ, ಅಯ್ಯೋ ಏನಪ್ಪ ಮಾಡೋದು, ಇದನ್ನ ಸಿದ್ಧ ಸಿದ್ಧ ಬಾಯಿ ಹಾಕೊಂಡ್ರೆ ಸುಟ್ಟೋಗುತ್ತೆ, ಏನು ಮಾಡೋದು ಅಂತ ನಾನು ಕೂತ್ಕೊಂಡು ಯೋಚಿಸಿ ಯೋಚಿಸಿ ತಡಿ, ಅತ್ತ ಗಿಡಕ್ಕೂ ಜಾಗ ಇಲ್ಲ, ಇತ್ತ ಗಿಡಕ್ಕೂ ಜಾಗ ಇಲ್ಲ, ಎಲ್ಲೂ ಕ್ಲೀನಾಗಿರೋ ಒಂದು ಜಾಗ ಸಿಗ್ತಾ ಇಲ್ಲ ನನ್ನ ಆಸುಪಾಸಲ್ಲಿ. ಕುಡಿಯೋ ನೀರಿನ ಬಾಟಲ್ ಸಿಕ್ತು, ಸಣ್ಣ 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 ತುಂಡು ಮಾಡಿ ಅಲ್ಲನದ್ರೊಳಗಡೆ ಹಾಕಿದೆ. ಈಗ ನನಗೆ ಸಿಗುತ್ತೆ ಡೈಲ್ಯೂಟ್ ಆಗಿರೋ ನೀರು. ಪ್ರತಿ ಸಲ ನಾನು ನೀರು ಕುಡಿದಾಗ್ಲೂ ನನ್ನ ಬಾಯಿ ಎಷ್ಟು ಮಟ್ಟಕ್ಕೆ ಕ್ಲೀನ್ ಆಗುತ್ತೆ ವೈರಸ್ಸು ಬ್ಯಾಕ್ಟೀರಿಯಾಗಳಿಂದ ಅಂದರೆ, ದಿನ ಬೆಳಿಗ್ಗೆ ದಲ್ಲೂಜ ಕರ್ಮವೇ ತಪ್ಪುತ್ತದೆ. ದಿನ ಇಡೀ ನಾನು ಬೀಳೋದೆಲ್ಲ ನೀರು ಕುಡಿತಿರ್ತೀನಲ್ಲ, ಸುಣ್ಣ ಹಾಕೊಳ್ಳಂಗಿಲ್ಲ, ಅಡಿಕೆ ಕಚ್ಚೆ ಪಿಚ್ಚೆ ಕೊಚ್ಚೆ ಕೊಚ್ಚೆ ಅಡಿಕೆ ತಿನ್ನಂಗಿಲ್ಲ, ಅದು ಅಡಿಕೆ ವಿಷ ಗೊತ್ತಾನೆ. ಗುಟ್ಕ ಪಟ್ಕಾಗದಲ್ಲೆಲ್ಲ ಏನಕ್ಕೆ ಅಡಿಕೆನೇ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ತಿಳ್ಕೊಳ್ಳಿ, ಒಂಚೂರು ನೋಡಿ ಮಾಡಿ ಕೇಳಿ ಕೇಳಿ ಅವರು ಇವ್ರ ಹತ್ರ ಕೇಳಿ ಆಯುರ್ವೇದ ಡಾಕ್ಟ್ರ್ ಹತ್ರ ಕೇಳ್ಬಿಟ್ರಲ್ಲೇ ಅಡಿಕೆ ಒಳಗಡೆ ಏನುಂಟು ಔಷಧದ ಔಷಧ, ಎಲೆ ಒಳಗಡೆ ಏನುಂಟು ಔಷಧ ಅಂತ ಅಂದ್ಬಿಟ್ಟು ವಿಳ್ಳೆದೆಲೆ ಜೊತೆ ಅಡಿಕೆ ಇಟ್ಬಿಟ್ಟು ಕೊಡ್ತಾರೆ ಅಂತಾರಲ್ಲ, ಇದರಿಂದಗಡೆ ನಾವು ಅದು ಏನು ಕಣ, ನಾನು ಇಲ್ಲಿ ತನಕ ನಂಗೊಂದು ಗೊತ್ತಾಗಿಲ್ಲ. ನಮಗೇನೋ ವಿಳ್ಳೆದೆಲೆ ಕಡೆಯಿಂದ ಇಷ್ಟೊಂದು ಒಳ್ಳೆ ಒಳ್ಳೆಯದಾಗಿದೆ. ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಇದನ್ನು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಳಿ. ವಿಳ್ಳೆದೆಲೆ ಎಲ್ಲರೂ ತಿಂತಾರೆ, ಹಾಗಾಗಿ ಡಾಕ್ಟ್ರ್ ಅಡ್ವೈಸ್ ಏನು ತಗೊಳ್ಳೋದು ಬೇನೆ ಬೇಕಿಲ್ಲ. ಅದೂ ಅಲ್ಲದೆ ಡಾಕ್ಟ್ರ್ ಯಾರ ಅಡ್ವೈಸ್ ತಗೊಳಕ್ಕಂತ ನಾವು ಹೋಗ್ತೀವೋ, ಅವರು ಕಳ್ಳ ಡಾಕ್ಟ್ರ ಸುಳ್ಳ ಡಾಕ್ಟ್ರ ನಮಗೆ ಗೊತ್ತಿಲ್ಲ ಅಲ್ವೇನ್ರಪ್ಪ. ಪಾಯಿಂಟ್ ಪಾಂಡರ್ ಅಂತಾರೆ ಇಂಗ್ಲೀಷಲ್ಲಿ, ಅಂದರೆ ಸಣ್ಣ ಎರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನೋಡಬೇಕಾಗಿರೋ ವಿಚಾರ. ನಮ್ಮ ಸೊಸೈಟಿ ಆ ಲೆವೆಲಿಗೆ ಹೋಗ್ಬಿಡುತ್ತೆ, ಏನು ಮಾಡೋದು? ಕಾಲೇಜ್ ಗಡಿಯರ್ತಾವೆ ಜನಸಂಖ್ಯೆ ಜೊತೆ, ಆದರೆ ಕ್ವಾಲಿಟಿ ಕೆಳಗಡೆ ಬಿದ್ದೋಗ್ತಾರೆ. ಸರಿ ಮಾಡ್ಬೇಕು ಈ ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು, IAS, IPS, KAS ಹೆಂಗೆ ಪಾಸ್ ಮಾಡಿ ಬಂದಿರೋದು? ನ್ಯಾಯನೀತಿಯಲ್ಲಿ ಮಾಡಿ ಬಂದಿರೋರಾದರೆ ನ್ಯಾಯನೀತಿಯಲ್ಲಿ ಕೆಲಸ ಮಾಡ್ತೀರ. ಕಳ್ಳ ಸುಳ್ಳು ಎಕ್ಸಾಮ್ ಬರೆದು ಕಳ್ಳ ಸುಳ್ಳು ತಂದಲ್ಲಿಲ್ಲ, ಅದರ ಪೊಲಿಟಿಕಲ್ ವಿಲ್ ಅಂತಾರೆ ಗೊತ್ತಾ? ರಾಜಕಾರಣಿಗಳ ಕಡೆಯಿಂದ ಬಂದು ಕೂತಿರೋದಿದ್ರೆ ಜಾಗದಲ್ಲಿಯೇ ಅವ್ರು ಕೊಡ ಫೈಲಿಗೆಲ್ಲ ಗಿಜಿ 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 ಅಂತ ಸೈನ್ ಮಾಡೋಕ್ಕಷ್ಟೇ ಕೂತಿದ್ದೀರಿ, ಗೊಂಬೆ ಗೊಂಬೆ ನಮುನಿ ಅನ್ನೋದಾದರೆ ನಿಮ್ಮ ತಲೆಯೊಳಗಿರೋದಿಲ್ಲ ಅದು. ನೀವು ಮಾಡೋದು ಇಲ್ಲ ಕೆಲಸ ಬಿಡಿ, ನಿಮ್ಮ ಕಡೆಯಿಂದ ಏನು ಹೋಪೇ ಇಲ್ಲ ನಮಗೆ. ಕರ್ಮ ಜನ ಡೇಟ್ ಇಲ್ದಿರೋ ಡಾಕ್ಯುಮೆಂಟ್ ಬರ್ಕೊಂಡು ಕೂತಾರೆ ನಮ್ಮ ಹಾಸನದ DC.